ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಮಧು ನಿನ್ನ ಕಲ್ಯಾಣಿ ನಡುವೆ ಏನಾದರೂ ಮಾತುಕತೆ ನಡೀತಾ ಯಾಕೆ ಹೌದೋ ಇಲ್ವೋ ಏನಾಯ್ತು ಮಧು ಕಲ್ಯಾಣಿ ತುಂಬ ಅಪ್ಸೆಟ್ ಆಗಿದ್ದಾಳೆ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ ನಿನ್ನೆ ರಾತ್ರಿ ನೀರು ಕುಡಿಯೋದಕ್ಕೆ ಅಂತ ಅಡುಗೆ ಮನೆ ಕಡೆ ಹೊರಟಾಗ ಬಾವಿ ಕಟ್ಟೆ ಹತ್ರ ಒಬ್ಳೆ ಕೂತ್ಕೊಂಡು ಅಳ್ತಾ ಇದ್ಲು ಶಮ್ಮಿ ಹೇಳಿದ್ಲು ನೀನು ಬಂದು ಏನೋ ಬೇಜಾರು ಮಾಡ್ಕೊಂಡು ಹೋದೆ ಅಂತ ಅದಕ್ಕೆ ಕಲ್ಯಾಣಿ ಹೊರಟಾಗಿರೋದು ಅಂತ ಹೌದೇನೋ ಇರುತ್ತಲ್ಲ ಶಾಂಭವಿ ಮಾಮೂಲಿ ಸಣ್ಣ ಪುಟ್ಟ ಜಗಳಗಳು ಮಧು ಕಲ್ಯಾಣಿ ನನಗೆ ಗೊತ್ತು ಮಾಮೂಲಿ ಜಗಳಗಳಿಗೆಲ್ಲ ಡಿಸ್ಟರ್ಬ್ ಆಗೋ ಹುಡುಗಿ ಅಲ್ಲ ಅವಳು ಏನು ಪ್ರಾಬ್ಲಮ್ಮು ಕೊಟ್ಟಿದ್ದು ಉಂಗುರ ಅವಳು ಹಾಕ್ಕೊಂಡಿರಲಿಲ್ಲ ಅಂತ ಸ್ವಲ್ಪ ಖಾರವಾಗಿ ಮಾತಾಡ್ಬಿಟ್ಟೆ ಅದಕ್ಕೆ ಅಪ್ಸೆಟ್ ಆಗಿರಬೇಕು ನಾನು ಮಾತಾಡ್ತೀನಿ ಅವಳ ಹತ್ರ ಸರಿ ಹೋಗ್ತಾಳೆ ಓ ಆ ವಿಚಾರನ ಮಧು ಮಾತಾಡಿ ಸಮಾಧಾನ ಮಾಡಿ ಸುಮ್ಮನಿದ್ಬಿಟ್ರೆ ಇದು ಸರಿ ಹೋಗೋದಿಲ್ಲ ಪ್ರಾಬ್ಲಮ್ಗೆ ಬರೀ ಸೊಲ್ಯೂಷನ್ ಹುಡುಕಿದ್ರೆ ಸಾಲದು ಕಾಸ್ಗೆ ಪರಿಹಾರ ಕಂಡುಕೋಬೇಕು ಮಧು ಪ್ಲೀಸ್ ಒಂದು ವಿಚಾರ ಅರ್ಥ ಮಾಡ್ಕೊ ಕಲ್ಯಾಣಿಗೆ ಆ ಉಂಗುರ ತೆಗೆಯೋದು ಅಷ್ಟು ಸುಲಭದ ವಿಷಯ ಏನೂ ಆಗಿರಲಿಲ್ಲ ಪಾಪ ಅದರಿಂದ ಅವಳಿಗೆ ಎಷ್ಟು ಹಿಂಸೆ ನೋವಾಗಿದೆ ಅಂತ ನನಗೆ ಗೊತ್ತು ಕಣೋ ನನಗೂ ಗೊತ್ತಿಲ್ವ ಶಾಂಭವಿ ಅಮ್ಮ ಬಂದು ಇಲ್ಲಿ ಆಡಿದ ಮಾತುಗಳಿಂದ ನಿಮ್ಗೆ ಎಷ್ಟು ಡಿಸ್ಟರ್ಬ್ ಆಗಿದೆ ಅಂತ ನನಗೂ ಗೊತ್ತು ಆದರೆ ಅದಕ್ಕೆ ಅಂತ ಉಂಗುರ ತೆಗೆದಿಟ್ಬಿಟ್ರೆ ಅದರ ಅರ್ಥ ಏನು ನಾವು ಸೋತಾಗಲ್ವಾ ಮಧು ಇಲ್ಲಿ ಯಾರು ಸೋಲ್ಬೇಕು ಯಾರು ಗೆಲ್ಲಬೇಕು ಹೇಳು ಯಾವೊಬ್ಬರು ಸೋತರು ಎಲ್ಲರೂ ಸೋತಾಗೆ ಅಲ್ವೇನೋ ಇನ್ನೀ ಗೊಂದಲಗಳು ಸಾಕು ಇದಕ್ಕೊಂದು ಪರಿಹಾರ ಕಂಡ್ಕೊಂಡು ಬಿಡಬೇಕು ಅಂದರೆ ಯಾವುದಾದ್ರೂ ವಿಚಾರ ನಮಗೆ ತೊಂದರೆ ಕೊಡ್ತಿದೆ ಅಂದರೆ ಅದಕ್ಕೊಂದು ಪರಿಹಾರ ಕಂಡ್ಕೊಂಡು ಬಿಡಬೇಕು ಅದನ್ನು ಸುಮ್ಮನೆ ಬಿಟ್ಟಷ್ಟು ದಿನ ಅದು ಬೆಳೆದು ಹೆಮ್ಮರವಾಗಿ ನಮ್ಮ ಮೇಲೇ ಕುಸಿದು ಬೀಳತ್ತೆ ಮಧು ನೀನೊಂದು ನಿರ್ಧಾರ ತಗೊಂಡ್ಬಿಡು ಕಲ್ಯಾಣಿನ ನೀನು ಮದುವೆ ಆಗೋದು ಖಚಿತ ಅಂತ ಆದಮೇಲೆ ಆದಷ್ಟು ಬೇಗ ಈ ವಿಷಯನ ಮಂಗಳತ್ತೆ ಹತ್ರ ಮಾತಾಡು ಅವ್ರನ್ನ ಹೊರಗಿಟ್ಟು ನಾವೆಲ್ಲ ಒಂದಾಗಿರ್ತೀವಿ ಅಂದರೆ ಅದು ಚೆನ್ನಾಗಿರಲ್ಲ ಕಣೋ ನಮ್ಮನ್ನ ಕಳ್ಳರು ಅನ್ನೋ ಭಾವದಿಂದನೇ ಅವ್ರು ನೋಡ್ತಿರ್ತಾರೆ ಮಂಗಳತ್ತೆ ಮುಂದೆ ಸಣ್ಣವರಾಗಿದ್ದು ಸಾಕು ಇನ್ ಬೇಡ ಆದರೆ ಅಮ್ಮನ ಮನಸ್ಥಿತಿ ಮುಂದೆ ಯಾವತ್ತೋ ಒಂದು ದಿವಸ ಮಾತಾಡಲೇಬೇಕಲ್ವಾ ಇವತ್ತೇ ಮಂಗಳತ್ತೆ ಹತ್ರ ಮಾತಾಡ್ಬಿಡು ಹೌದು ಮಧು
ಅದೇ ನಿರ್ಧಾರ ಆಗಬೇಕು ಆಗಬಿಡ್ಲಿ ದಿನ ಮುಂದೆ ಹೋದಷ್ಟು ಕಲ್ಯಾಣಿಗೆ ವಯಸ್ಸಾಗುತ್ತೆ ಮದುವೆ ಆಗದೆ ಕೂತು ಅವಳು ಇನ್ನೊಂದು ಶಾಂಭವಿ ಆಗೋದು ಬೇಡ ಅಂಗ್ಲತೆ ಕಲ್ಯಾಣಿನ ಸೊಸೆ ಅಂತ ಒಪ್ಪಿಕೊಳ್ಳೋದಾದರೆ ಸರಿ ಇಲ್ಲದಿದ್ರೆ ನಿಮ್ಮ ಮದುವೆಗೆ ಏನು ಅರ್ಥ ಇರೋದಿಲ್ಲ ಅಲ್ವಾ ನೀನು ಬೇಗ ಮಾತಾಡಬೇಕು ದಿನ ಮುಂದಕ್ಕೆ ತಳ್ಳಿದ ಸಾಕು ಮದು ಮಂಗ್ಲತೆ ಏನು ನಿರ್ಧಾರ ತಗೋತಾರೋ ತಗೊಳ್ಳಿ ಎಲ್ಲ ಅನ್ಕೊಂಡ ಹಾಗೆ ಸುಸೂತ್ರವಾಗಿ ನಡೆದ್ರೆ ಸರಿ ಇಲ್ಲಾಂದರೆ ಏನು ಬರುತ್ತೋ ಅದನ್ನು ಎದುರಿಸಲೇಬೇಕಲ್ವಾ ಅಂದರೆ ಮಂಗ್ಲತೆ ಆಗಲ್ಲ ಅಂದರೆ ನಾವು ಕಲ್ಯಾಣಿಗೆ ಬೇರೆ ಹುಡುಗ ನೋಡಿ ಮದುವೆ ಮಾಡಿಬಿಡ್ತೀವಿ ಅಣ್ಣ ಹಾಲು ಬಿಸಿ ಮಾಡ್ಕೊಡ್ಲಾ ಅಮ್ಮ ವಾಟರ್ ಬಿಲ್ ಕಟ್ಟೋದಕ್ಕೆ ನಾಳೆನೇ ಡ್ಯೂ ಡೇಟು ಸರಿ ಅಲ್ಲಿಡು ನಾಳೆನೇ ಡ್ಯೂ ಡೇಟ್ ಅಂದರೆ ಇವತ್ತೇ ಕಟ್ಬಿಡೋದು ವಾಸಿ ಅಲ್ವ ಅಮ್ಮ ನಾಳೆ ಶನಿವಾರ ಬೇರೆ ಕ್ಯೂ ಜಾಸ್ತಿ ಇರುತ್ತೆ ಇವತ್ತಾಗಲ್ವೋ ನಾವು ವರಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಬೇಕು ನಾಳೆ ಕಟ್ತೀನಿ ಬಿಡು ಇಷ್ಟಕ್ಕೂ ನಾ ತಾನು ಕ್ಯೂನಲ್ಲಿ ನಿಲ್ಲೋದು ಪರವಾಗಿಲ್ಲ ಬಿಡು ಏನಣ್ಣ ಇವತ್ತು ವಾಟರ್ ಬಿಲ್ಲೆಲ್ಲ ಗಮನಿಸ್ತಾ ಇದೆಯಾ ನೆನ್ನೆ ಇದೇ ಟೇಬಲ್ ಮೇಲೆ ಇನ್ನೂ 5 ಬಿಲ್ಲಿತ್ತು ಅದು ಗಮನಕ್ಕೆ ಬರಲಿಲ್ವಾ ಅಮ್ಮನೇ ಹೋಗಿ ಕಟ್ಬಿಟ್ಟು ಬಂದ್ರು ಸರಿ ಕೌಂಟರ್ ಎಲ್ಲಿದೆ ಹೇಳು ನಾನೇ ಹೋಗಿ ಬಿಲ್ ಕಟ್ಟಿ ಬರ್ತೀನಿ ಬೇಡಪ್ಪ ಬೇಡ ಬೇಡ ಆ ಕೌಂಟರಲ್ಲಿ ನೀವು ಹುಡುಕ್ತಾರೆ ದೇವರೆ ನಿಮಗೆ ಸಿಕ್ಬಿಡೋದಿಲ್ಲ ನಿಮಗೆ ಯಾಕೆ ಸುಮ್ಮನೆ ತೊಂದರೆ ನಾನು ಇದೀನಲ್ಲ ಈ ಮನೆ ಕೆಲಸದವಳು ಎಲ್ಲ ನಾನೇ ಮಾಡ್ಕೋತೀನಿ ಬಿಡು ಪಾಪ ನೀನು ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಬಂದು ನಿನ್ನ ಕಾಲು ಸವದು ನಿಂಗೆ ಸುಸ್ತಾಗೋದು ಎಲ್ಲ ಬೇಡ ಬೇಡ ಪಾಪ ನೀನು ಯಾಕೆ ಮನೆ ಕೆಲಸ ಎಲ್ಲ ಮಾಡಬೇಕು ಆರಾಮಾಗಿರೋ ಯಾವುದಾದ್ರೂ ಪುಸ್ತಕ ಓದು ಧ್ಯಾನ ಮಾಡು ಇಲ್ಲಾದ್ರೂ ಆಶ್ರಮಕ್ಕೆ ಹೋಗೋ ನಾ ಮಾಡ್ಕೋತೀನಿ ಆಯ್ತಾ ಅಥವಾ ಕೋಪ ಇನ್ನೂ ಇದೆಯೋ ಒಂದು ವೇಳೆ ಏನಾದ್ರು ಇದ್ರೆ ಎಲ್ಲ ಆಚೆ ಹಾಕ್ಬಿಡು ಮನಸ್ಸಿನಲ್ಲಿ ಯಾವುದನ್ನು ಇಟ್ಕೋಬಾರ್ದು ಏನಣ್ಣ ತುಂಬಾ ಜೋವೆಲ್ ಮೂಡಲ್ಲಿದೆಯಾ ಇದೆಲ್ಲ ಜೋಕ್ ಅನ್ನಿಸ್ತದೆ ಅಲ್ವಾ ನಿನಗೆ ಎಲ್ಲದೂ ತಮಾಷೆ ಅಲ್ಲ ಅಣ್ಣ ಪಾಪ ಅಮ್ಮನ ನೋಡು ಎಷ್ಟು ಕಷ್ಟಪಡ್ತಾಳೆ ಸಿ ಎಸ್ ಪಿ ಆಫೀಸ್ಗೆ ಹೋಗ್ತಾಳೆ ಬಿಲ್ ಕಟ್ತಾಳೆ ರೇಷನ್ ತರ್ತಾಳೆ ಎಲ್ಲ ಕೆಲಸನೂ ನಾವೇ ಮಾಡ್ತೀವಿ ಒಂದು ದಿನ ಈ ಎಲ್ಲ ಕೆಲಸನೂ ನೀನು ಮಾಡಿ ನೋಡು ಕಷ್ಟ ಏನು ಅಂತ ಗೊತ್ತಾಗುತ್ತೆ ದುಃಖ ಮಾಯೆಯನ್ನು ಅರಿವಾದಾಗ ಆ ಅರಿವಿನ ಬೆಳಕಲ್ಲಿ ನಿಂತು ನೋಡಿದಾಗ ಅದರಿಂದಾಗೋ ನೋವು ದೊಡ್ಡದೇನಲ್ಲ ಅಂತ ಅನಿಸುತ್ತೆ ಅದನ್ನು ಫೇಸ್ ಮಾಡೋವಂಥ ಧೈರ್ಯ ಬರುತ್ತೆ ಅದನ್ನು ಮೀರಿ ನಿಲ್ಲೋ ಚೈತನ್ಯ ತುಂಬತ್ತೆ ಅದು ನನ್ನ ಪ್ರಕಾರ ಸತ್ಯ ಲೌಕಿಕದಲ್ಲಿ ಇದ್ದು ಇಲ್ಲದೆ ಇರೋದಿದೆಯಲ್ಲ ಅದು ನನ್ನ ಪ್ರಕಾರ ಸಾಧನೆ ಬಿಡು ನಿವೇದಿತ ಅವನಿಗೇನು ಹೇಳ್ತೀಯ ನಮ್ಮ ಕಷ್ಟ ಅದೇ ಅದಾದರೂ ಕಲ್ಲು ಬಂಡೆ ಮುಂದೆ ಹೇಳ್ಕೊಂಡಿದ್ರೆ ಅದಾದರೂ ಕರಗ್ತಿತ್ತೇನೋ ಇವನಿಗೇನೂ ಆಗೋದಿಲ್ಲ ಅಷ್ಟೆಲ್ಲ ಕರುಣೆ ಇದ್ದಿದ್ರೆ
ಇಷ್ಟು ದಿನ ಅಮ್ಮ ನಾನು ಇಷ್ಟು ದಿನ ಯಾವುದಕ್ಕೂ ಆಗಿ ಬರಲಿಲ್ಲ ಒಪ್ಪಿಕೊಳ್ತೀನಿ ತಪ್ಪಾಯಿತು ಇನ್ನು ಮುಂದೆ ನಾನು ಆಗಿ ಬರ್ಬೋದಲ್ಲ ಇನ್ನು ಮುಂದೆ ಬಿಲ್ಗಳನ್ನೆಲ್ಲ ನಾನೇ ಕಟ್ತೀನಿ ಅಣ್ಣ ಏನಾಯ್ತು ನಿಂಗೆ ಹುಷಾರಾಗಿದೆಯಾ ಇಷ್ಟು ದಿನ ಹುಷಾರಾಗಿರಲಿಲ್ಲ ಈಗ ಸರಿ ಹೋಗಿದ್ದೀನಿ ನಿಜ ಹೇಳ್ತಾ ಇದೀಯೇನೋ ಇಮೇಲಿಂದ ಮನೆ ಬಿಲ್ಗಳೆಲ್ಲ ನೀನೇ ಕಟ್ತೀಯಾ ಅಷ್ಟೇ ಅಲ್ಲಮ್ಮ ಬಿಲ್ ಕಟ್ಟೋದಕ್ಕೆ ದುಡ್ಡು ಕೂಡ ನಾನೇ ಸಂಪಾದಿಸ್ತೀನಿ ಅಂದ್ರೆ ಅಮ್ಮ ನಾನು ಕೆಲಸಕ್ಕೆ ಸೇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನಾನು ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರ್ತೀನಿ ಆಶ್ರಮ ಆಧ್ಯಾತ್ಮ ಅದರ ಪಾಡಿಗದು ಇದರ ಪಾಡಿಗಿದು ನಂಬಕ್ಕೆ ಆಗ್ತಿಲ್ವಲ್ಲ ಚಿದಾನಂದ ನಿನ್ನಲ್ಲಿ ಇಂಥ ಪರಿವರ್ತನೆ ಆಗಬೇಕು ಅಂತ ನಾ ದೇವರಲ್ಲಿ ಎಷ್ಟು ಬೇಡ್ಕೊಂಡಿದ್ದೀನಿ ಗೊತ್ತಾ ಗೊತ್ತಮ್ಮ ನಿಮ್ಗಳ ಕಷ್ಟ ಎಲ್ಲ ಗೊತ್ತಾಗುತ್ತೆ ಅರೆ ಯಾಕೋ ಅವೆಲ್ಲವಕ್ಕೂ ನನಗೆ ಇಷ್ಟು ದಿನ ಸ್ಪಂದಿಸೋಕೆ ಆಗಲಿಲ್ಲ ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ ನನ್ನಿಂದಾಗಿ ನಿಮ್ಮೆಲ್ರಿಗೂ ತುಂಬ ನೋವಾಯಿತು ಅದಕ್ಕೂ ಸಾರಿ ಮಗನಾಗಿ ನಾನು ಯಾವ ಜವಾಬ್ದಾರಿನೂ ತಗೊಳ್ಳಲಿಲ್ಲ ಬೇಡ ಇನ್ನು ಯಾವ ಸಾರಿನೂ ಬೇಡ ಈಗಲಾದರೂ ಬದಲಾದಿಯಲ್ಲ ಅಷ್ಟೇ ಸಾಕು ಮಧು ವಾಟ್ ಎ ಸರ್ಪ್ರೈಸ್ ಬಾ ಹೇಗಿದೆಯಾ ನನಗೇನಾಗಿದೆ ಸಂತೋಷವಾಗಿದ್ದೀನಿ ಕೂತ್ಕೋ ಬೈ ದಿ ವೇ ಕಂಗ್ರಾಟ್ಸ್ ಐಎಸ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ಯಂತೆ ಥ್ಯಾಂಕ್ಸ್ ತುಂಬ ಹೆಮ್ಮೆ ಅನ್ನಿಸ್ತಿರ್ಬೇಕಲ್ವಾ ಮಿಕ್ಸ್ಡ್ ಫೀಲಿಂಗ್ ಆ್ಯಕ್ಚುಲಿ ನಾನು ಐಎಸ್ ಮಾಡೋಕ್ಕೆ ಹೋದಾಗ ತುಂಬ ರೋಷ ಇತ್ತು ಐಎಸ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ತುಂಬ ಥ್ರಿಲ್ ಸಿಗುತ್ತೆ ಅಂದ್ಕೊಂಡಿದ್ದೆ ಈಗ ಹಾಗೇನೂ ಅನ್ನಿಸ್ತಿಲ್ಲ ಯಾಕೆ ಬೇರೆ ಬೇರೆ ಕಾರಣಗಳಿಂದಾಗಿ ಅಂದ್ರೆ ಬಿಡು ಆ ವಿಚಾರ ಮಂಗಳಾ ಆಂಟಿ ಹೇಗಿದ್ದಾರೆ ಆರಾಮಾಗಿದ್ದಾರೆ ಮಧು ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ನಾನು ಮಂಗಳಾ ಆಂಟಿಯನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದೆ ಕೆಲವು ದಿನಗಳ ಹಿಂದೆ ಅವ್ರು ತುಂಬ ಡಿಪ್ರೆಷನ್ನಲ್ಲಿದ್ದಾರೆ ಅನ್ನಿಸ್ತು ಯಾಕೆ ನಿನ್ನ ಹತ್ರ ಏನಾದರೂ ಹೇಳಿದ್ರ ಅನ್ನಿಸ್ತು ಒಂದೆ ಗೊತ್ತು ಅಂತ ಹೇಳಿದ್ನ ಇಂಥ ವಿಚಾರ ಯಾರಾದರೂ ಬಾಯ್ಬಿಟ್ಟು ಹೇಳಬೇಕಾ ಮಧು ನಮಗೆ ಗೊತ್ತಾಗಲ್ವಾ ಆ್ಯಕ್ಚುಲಿ ಅಮ್ಮ ಸ್ವಲ್ಪ ಅಪ್ಸೆಟ್ ಆಗಿರೋದು ಹೌದು
ಏನೇನೋ ಕಾಂಪ್ಲೆಕ್ಸ್ಗಳು ಅವಳಿಗೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅನ್ಸೋಕೆ ಶುರುವಾಗ್ಬಿಟ್ಟಿದೆ. ನೀನೇ ಹೀಗಂದ್ರೆ ಹೇಗೆ ಮುದು? ಅವ್ರಿಗೆ ನೆನ್ಬಿಟ್ಟು ಬೇರೆ ಯಾರಿದ್ದಾರೆ ಹೇಳು? ಯಾವಾಗಲೂ ನಿನ್ನ ಯೋಚನೆಲ್ಲೇ ಇರ್ತಾರೆ ಮಂಗ್ಲಾ ಆಂಟಿ. ಅವ್ರ ಮನಸ್ಸಿಗೆ ಬೇಜಾರು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಡ್ಯೂಟಿ ಅಲ್ವಾ? ನನಗೂ ಗೊತ್ತು ವೈಜಯಂತಿ, ಆದರೆ ನನಗೂ ಕೆಲವು ಪ್ರಿಯಾರಿಟೀಸ್ಗಳಿದೆ, ಜವಾಬ್ದಾರಿಗಳಿದೆ, ನನಗೂ ಕೆಲವು ಕನಸುಗಳಿದೆ. ನಾನು ಅದಕ್ಕೂ ತುಂಬ ಬೆಲೆ ಕೊಡ್ತೀನಿ. ಅದೆಲ್ಲ ಬಿಟ್ಟು ಬರೀ ಅಮ್ಮನ ಮಾತು ಕೇಳ್ಕೊಂಡಿರು ಅಂದರೆ ಆಗತ್ತಾ? ಮನ್ಸು ಮಾಡಿದ್ರೆ ಆಗುತ್ತೆ. ಅಮ್ಮನ ಮನಸ್ಸನ್ನು ನೋಯಿಸಬಾರ್ದು ಅನ್ನೋದು ನಿಮ್ಮ ಪ್ರಿಯಾರಿಟಿ ಆಗಿದ್ರೆ. ಬಿಡು, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ಕಲ್ಯಾಣಿ, ಕಲ್ಯಾಣಿನೇ ಅಲ್ವಾ ಅಮ್ಮ ಮಗನ ಮನಸ್ತಾಪಗಳಿಗೆ ಕಾರಣ? ಮಧು, ಸಿಚುವೇಶನ್ ಕೈ ಮೀರಿ ಹೋಗೋಕೆ ಬಿಡಬೇಡ. ಡೋಂಟ್ ಪ್ಲೇ ಸೇಫ್. ಕಲ್ಯಾಣಿ ಬಗ್ಗೆ ನಿನಗಿರೋ ಭಾವನೆ ಖಚಿತವಾಗಿದ್ರೆ ನೀನು ಅಮ್ಮನ ಹತ್ರ ಮನ್ಸು ಬಿಚ್ಚಿ ಮಾತಾಡಲೇಬೇಕು, ಅವರನ್ನ ಕನ್ವಿನ್ಸ್ ಮಾಡಲೇಬೇಕು. ನೀನೇನಾದರೂ ಅಮ್ಮನ್ನ ಬಿಟ್ಟು ಕಲ್ಯಾಣಿ ಜೊತೆ ಜೀವನ ಶುರು ಮಾಡ್ತೀಯ ಅಂದ್ಕೊಂಡ್ರೆ ಅದು ತುಂಬ ಕ್ರಿಯಲ್ ಆಗುತ್ತೆ. ಹಾಗೆ ಅಮ್ಮಂಗೆ ಹೆದರ್ಕೊಂಡು ಸುಮ್ಮನಿದ್ರೆ ಕಲ್ಯಾಣಿ ಜೀವನ ಹಾಳಾಗುತ್ತೆ. ಹಾಗಾಗಕ್ಕೆ ಬಿಡಬೇಡ. ಪ್ಲೀಸ್ ಡೂ ಸಮಥಿಂಗ್ ಅಬೌಟ್ ಇಟ್ ರೈಟ್ ನೌ. ಪರಿಸ್ಥಿತಿ ತುಂಬ ಸೂಕ್ಷ್ಮವಾಗಿದೆ ವೈಜಯಂತಿ. ದ್ವಂದ್ವಗಳ ಹೋರಾಟ ಇದು. ಎಂಥ ಹಿಂಸೆ ಅನುಭವಿಸ್ತಿದ್ದೀನಿ ಗೊತ್ತಾ? ಎಲ್ಲರೂ ಒಂದೊಂದು ಥರ ಹಿಂಸೆ ಅನುಭವಿಸ್ತಿರ್ತಾರೆ ಮಧು. ಅವ್ರವ್ರ ಸಂಕಟ ಅವ್ರವ್ರಿಗೆ ದೊಡ್ಡದು. ಆದರೆ ನಮ್ಮ ಸಂಕಟದ ಮುಂದೆ ನಾವು ಯಾವತ್ತೂ ಸಣ್ಣವ್ರು ಆಗಬಾರ್ದು. ಅದೇನೇ ಇರಲಿ, ಫೇಸ್ ಇಟ್. ಓಹ್, ಇಷ್ಟೊಂದು ದಿನ ಆದಮೇಲೆ ನಮ್ಮ ಮನೆಗೆ ಬಂದಿದ್ಯಾ? ನಾನು ನೋಡು, ಯಾವ್ಯಾವುದೋ ವಿಚಾರ ಮಾತಾಡ್ತಾ ನಿಂತುಬಿಟ್ಟೆ. ಸಾರಿ, ವೆರಿ ಸಾರಿ. ಪರವಾಗಿಲ್ಲ, ಕೂತಿರು, ಒಂದು ನಿಮಿಷದಲ್ಲಿ ಕಾಫಿ ತಂದುಬಿಡ್ತೀನಿ. ಸ್ಟ್ರಾಂಗ್ ಕಾಫಿ, ಕಮ್ಮಿ ಸಕ್ಕರೆ, ರೈಟ್? ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತಾಯ.